ನಿಂತರೆ ಒಂದಡಿಯೇ ತಿಂಗಳುಗಟ್ಟಲೆ ನಿಂತು ಬಿಡುತ್ತಿದ್ದರು. ಆದರೆ ಇಂದು ನಡೆದ ಘಟನೆಯನ್ನು ನೋಡಲಾರದೆ ಇತ್ತ ಓಡಿ ಬಂದೆವು. ಏಕಪಟವೇಷಧಾರಿಯಾದ ಆದಿದೇವ, ಮಕ್ಕಳಿಗೆ ರಾಜ್ಯಾಧಿಕಾರ ನೀಡೋದಕ್ಕೆ ಮೂಗನ ವೇಷ ಹಾಕಿದ್ದೀಯ. ನಾವು ನಿನ್ನನ್ನು ಬಿಡೋದಿಲ್ಲ, ಬಿಡೋದಿಲ್ಲ. ನಿನ್ನ ಬಣ್ಣ ಏನು ಅಂತ ಬಯಲು ಮಾಡ್ತೀವಿ. ನಮ್ಮ ಪಾಲಿನ ರಾಜ್ಯ ಕೇಳಿದ್ರೆ ನಮ್ಮನ್ನ ಬಂತಿದ್ದೀರೇನೋ. ಇದರ ಪರಿಣಾಮವನ್ನು ನೀವು ಅನುಭವಿಸಬೇಕಾಗುತ್ತದೆ. ಬಿಡಿ ನಮ್ಮನ್ನು, ಬಿಡಿ. ಬಾಯಿ ಮುಚ್ಚಿಕೊಂಡು ನಡೆಯಿರಿ. ನಿಮ್ಮಂತ ರಾಕ್ಷಸರನ್ನ ನಾವು ಕಥೆಗಳನ್ನು ಕೇಳಿಲ್ಲ. ಹೇ ಪತ್ವಾಲ, ನಮ್ಮನ್ನು ಬಂಧಿಸಿದ್ದಕ್ಕೆ ನಿನ್ನ ತಲೆದಂಡ ಕೊಡಬೇಕಾದೀತು. ಎಚ್ಚರು. ಸದ್ಯಕ್ಕೆ ನಿಮ್ಮ ತಲೆಗಳನ್ನು ನಮ್ಮ ಭರತ ಚಕ್ರವರ್ತಿಯಲ್ಲಿ ಬೇಡಿ ಉಳಿಸಿಕೊಳ್ಳಿ. ನಂತರ ನಮ್ಮ ತಲೆದಂಡದ ಬಗ್ಗೆ ಯೋಚಿಸಬಹುದು. ಏ ಭರತ ಚಕ್ರವರ್ತಿ ಹತ್ತಿರ ಬೇಡಲು ನಾವೇನು ನಿನ್ನ ಹಾಗೆ? ಅವನ ಗುಲಾಮರಲ್ಲ. ನಮ್ಮ ಪಾಲಿನ ರಾಜ್ಯ ನಮಗೆ ಸಿಗಲಿ, ನಂತರ ನಿಮ್ಮನ್ನು ವಿಚಾರಿಸಿಕೊಳ್ಳುತ್ತೇವೆ. ಸೈನಿಕರೇ, ಎಳಗೈರಿ. ಬಿಡಿ ನಮ್ಮನ್ನು, ಬಿಡಿ, ಬಿಡಿ, ಬಿಡಿ ನಮ್ಮನ್ನು, ಬಿಡಿ, ಬಿಡಿ. ಆ ಕೊತ್ತವಾಲ ಇವರನ್ನೇ ಕೇಳಿದುಕೊಂಡು ಹೋಗುತ್ತಿದ್ದಾನೆ. ಇಷ್ಟಕ್ಕೂ ಇವರು ಮಾಡಿದ ತಪ್ಪಾದರೂ ಏನು? ಇವರು ತಪ್ಪೊಂಡಿರತರಾದ ವೃಷಭನಾಥನ ಆಸೆಯಲ್ಲಿ ಪಾಲೆ ಕೇಳಲು ಬಂದಿದ್ದರು. ಏನು, ರಾಜ್ಯದಲ್ಲಿ ಪಾಲೆ? ಇಷ್ಟಕ್ಕೂ ಇವರು ಯಾರು? ಅಯ್ಯೋ, ಇವರು ಆದಿದೇವನ ಹೆಂಡತಿ ಅಣ್ಣಂದಿರಾದ ಕಚಾ ಮತ್ತು ಮಹಾಕಚ್ಚರ ಮಕ್ಕಳು. ಆದಿದೇವನ ಸಾಮಂತರಾಗಿದ್ದ ಕಚಾ ಮತ್ತು ಮಹಾಕಚ್ಚರ ರಾಜ್ಯ ಆದಿದೇವನ ಸಾಮ್ರಾಜ್ಯದೊಳಗೆ ಬೆರೆತು ಹೋಯಿತು. ಆದಿದೇವನ ಆಳ್ವಿಕೆಯಲ್ಲಿ ಮಂಡಳೀಕರಾಗಿದ್ದ ಕಚಾ ಮತ್ತು ಮಹಾಕಚ್ಚರು ಆದಿದೇವನನ್ನು ಅನುಸರಿಸಿ ಕಾಡಿಗೆ ಬಂದರು. ನಂತರದಲ್ಲಿ ನಮಿ ವಿನಮಿಗಳನ್ನು ಭರತನ ಹೊಸ ಪ್ರಭುತ್ವ ಅಧಿಕಾರದಿಂದ ಅಧಿಕಾರಕ್ಕೆ ಸುಖಕ್ಕೆ ಹೋಗಿ ಹೋಗಿರುವ ಈ ರಾಕ್ಷಸರು ಆದಿದೇವನನ್ನು ಹೋದಲ್ಲಿ ಬಂದಲ್ಲಿ ಬಂದು ರಣಹದ್ದುಗಳಾಗಿ ಕಾಡಿಸುತ್ತಿದ್ದವರು. ಇಹದ ಎಲ್ಲ ಬಂಧಗಳಿಂದ ಬಿಡಿಸಿಕೊಂಡ ಆದಿದೇವ ಮಾತನಾಡದಿರಲು ತಮ್ಮ ಮಲಚೂರಿಯಿಂದ ಆತನನ್ನು ಪ್ರಾಣಾಂತಿಕವಾಗಿ ಘಾಸಿಗೊಳಿಸಿದ್ದಾರೆ. ಅವನ ಮೈಯಿಂದ ರಕ್ತ ಧಾರಾಕಾರವಾಗಿ ಹರಿಯುತ್ತಿದೆ. ಅಲ್ಲಿಯೇ ಇದ್ದರೆ ಆ ಕೊಲೆಯ ಆಪಾದನೆ ಎಲ್ಲಿ ನಮ್ಮ ಮೇಲೆ ಬರುತ್ತದೋ ಎಂದು ಹೆದರಿ ಇತ್ತ ಓಡಿ ಬರುತ್ತಿರುವಾಗ ನೀವು ಸಿಕ್ಕಿದಿರಿ. ನಿಮ್ಮಿಂದ ತುಂಬಾ ಉಪಕಾರವಾಯಿತು. ಈಗ ಆದಿದೇವ ಯಾವ ಕಾಡಿನಲ್ಲಿದ್ದಾರೆ? ಈ ದಿಕ್ಕಿನ ಕಾಡಿನಲ್ಲಿ. ಶಿಷ್ಯರೇ, ಬೇಗ ನಡೆಯಿರಿ. ಆ ಕೇವಲಿಯನ್ನ ಉಳಿಸಿಕೊಳ್ಳಬೇಕು. ದಡಗಲಿಗಿಲ್ಲ ಇನ್ನಿತು ಕರುಣ, ದಡಗಲಿಗಿಲ್ಲ ಇನ್ನಿತು ಕರುಣ, ಕಣ್ಣಿನ ಒಳಗೆ ಕನಸಿನ ಮರಣ, ಕಣ್ಣಿನ ಒಳಗೆ ಕನಸಿನ ಮರಣ, ಚಾಚಿದ ಕೈಗೆ ಸಿಗುವುದೇ ಹುಲ್ಲಿನ ಕಟ್ಟಿ, ಚಾಚಿದ ಕೈಗೆ ಸಿಗುವುದೇ ಹುಲ್ಲಿನ ಕಟ್ಟಿ. ಕ್ಷೇಮಂ ಸರ್ವ ಪ್ರಜಾನ, ಕ್ಷೇಮಂ ಸರ್ವ ಪ್ರಜಾನ. ಈ ಮನುಷ್ಯರು ಎಂತಹ ರಾಕ್ಷಸರಪ್ಪ! ಅಯ್ಯಯ್ಯೋ, ನಾನು ಎಂತೆಂಥದೋ ಗಾಯಗಳನ್ನು ನೋಡಿದ್ದೇನೆ. ಇಂತಹ ಗಾಯಗಳನ್ನು ನೋಡಿದವನಲ್ಲ, ಕೇಳಿದವನಲ್ಲ. ಪ್ರಾಣ ತುಟಿ ಜಾರುವ ಮುನ್ನ ನೀರು ಕುಡಿಸೋಣ. ಕ್ಷೇಮಂ ಸರ್ವ ಪ್ರಜಾನ. ಬಾಯಾರಿದ್ದೇನೆ, ಭವದ ಜಲವೆಂದು ಆಸೆ ನಿರಾಶೆಗಳನ್ನು ಕುಡಿದಿದ್ದೇನೆ. ಕುಡಿದಷ್ಟು ಮತ್ತೆ ಮತ್ತೆ ಬಾಯಾರಿದ್ದೇನೆ. ಸ್ವಾಮಿ, ತಮ್ಮನ್ನು ನೋಯಿಸಿದವರಾರು? ಅದನ್ನ ನಾನು ಹೇಳುತ್ತೇನೆ. ನೀನು ಯಾರು? ನೀನೇ ಏನು ಇವರನ್ನು ನೋಯಿಸಿದವನು?
ಇಲ್ಲ, ನಾನು ಘಾತಕನಲ್ಲ, ನಾನು ಧರ್ಮೇಂದ್ರ, ವೃಷಭದೇವನ ಮಿತ್ರ. ಒಂದು ಕಾಲದಲ್ಲಿ ದೊರೆಯಾಗಿದ್ದವನು, ಈಗ ಈ ಭವಕ್ಕೆ ಹೊರೆಯಾಗಿದ್ದೇನೆ. ಅಂದರೆ ಇವರು ನಮ್ಮನ್ನಾಳುವ ಭರತ ಚಕ್ರವರ್ತಿಗಳ ತೀರ್ಥರೂಪರೇನು? ಹೌದು, ಆ ಅದೃಷ್ಟವಂತ ಈತನು. ಇವರ ಗಾಯಗಳನ್ನು ಹೊಲೆದು ನಾನು ಮದ್ದು ಮಾಡಲೆ? ಮೈ ಮೇಲಿನ ಗಾಯಗಳನ್ನು ಹೊಲೆದು ಉಪಕಾರ ಮಾಡಿ ಪುಣ್ಯ ಗಂಟು ಕಟ್ಟಿಕೊ. ಆದರೆ ಈತ ಒಳಗಿಂದ ಚಿಂದಿಯಾಗಿದ್ದಾನೆ, ಒಳಗಿನ ಗಾಯಕ್ಕೆ ಮದ್ದು ಹುಡುಕಿ ಹೋದ ಪರಿಣಾಮವಿದು. ರಕ್ತ ಒಸರದ ಗಾಯ ಬಲು ಆಳವಾಗಿರುತ್ತದೆ. ಏಕೆ, ಏನಾಯಿತು? ನೀಲಾಂಜನೆಯಿಂದ ಇವನ ವ್ರತ ಕೆಡಿಸಿ ಮತ್ತೆ ಭವಿಯಾಗಿಸಲು ಇಂದ್ರ ಆಲೋಚಿಸಿದ್ದ. ಆದರೆ ಈತನ ನಿರಾಸಕ್ತಿ ಮುಂದೆ ನೀಲಾಂಜನೆಯು ಸೋತು ಹೋದಳು. ಅದಕ್ಕೆ ಕೋಪಗೊಂಡ ಇಂದ್ರ ನೀಲಾಂಜನೆಯನ್ನ ಕಡಿದ. ಆ ಹೆಣ್ಣನ್ನು ನನಗೆ ಕಾಣಿಸಿದಳು, ಅವಳ ಗಾಯಗಳನ್ನು ಹೊರದು ಬರುತ್ತಿದ್ದೇನೆ ನಾನು. ಅವಳೇ ನೀಲಾಂಜನೆ ಇರಬೇಕು. ಸ್ವಾಮಿ, ಈತನ ಗಾಯಗಳನ್ನ ಬೇಗ ಬೇಗ ಹೊಲಿ. ನಾನು ಈತನನ್ನ ಯಾರ ಕಣ್ಣಿಗೂ ಬೀಳದಷ್ಟು ದೂರ ಕರೆದುಕೊಂಡು ಹೋಗಬೇಕು. ರಾಜ್ಯ ಅಧಿಕಾರ ಎಲ್ಲವನ್ನು ತೊರೆದಾಯ್ತಲ್ಲ, ಮತ್ತೇಕೆ ಅವಸರ ಈದು ಗುಡ? ಈತನಿಗೆ ತಿಳಿದದ್ದು ಇವನ ಮಕ್ಕಳಿಗೆ ತಿಳಿಯಲಿಲ್ಲ, ಇವನಿಗೆ ಕಂಡದ್ದು ಬಂಧುಗಳಿಗೆ ಕಾಣಲಿಲ್ಲ. ಇದು ಇವನ ವೇಷ, ತನ್ನ ಮಕ್ಕಳಿಗೆ ಅನುಕೂಲ ಮಾಡಿಕೊಡಲು ಹೀಗೆ ಮಾಡುತ್ತಿದ್ದಾನೆಂದು ನಂಬಿಕೊಂಡಿದ್ದಾರೆ ಅವರು. ಅದಕ್ಕೆ ಈ ಎಲ್ಲ ಪರಿಚಯಗಳು. ನೊಂದ ನೋವನ್ನು ನೋಯದವರೆತ್ತಬಲ್ಲನು. ಒಂದು ಕಡೆ ಭರತನಿಗೂ ಕೂಡ ಭಯ, ಎಲ್ಲಿ ಈ ಕಾಡು ಜೀವನ ಸಾಕಾಗಿ ತನ್ನ ತಂದೆ ರಾಜಧಾನಿಗೆ ಹಿಂದಿರುಗುತ್ತಾನೋ ಅಂತ. ಇನ್ನು ಈ ಗಾಯಗಳನ್ನು ನೀವೇ ನೋಡುತ್ತಿದ್ದೀರಲ್ಲ, ಇದು ಇವನ ಭಾವ ಮೈದುನರ ಮಕ್ಕಳು ಮಾಡಿದ್ದು. ಈತ ರಾಜ್ಯದಲ್ಲಿ ಅವರಿಗೆ ಪಾಲು ನೀಡಲಿಲ್ಲವೆಂಬುದು ಆರೋಪ. ಪ್ರತಿದಿನವೂ ಇಲ್ಲಿಗೆ ಬಂದು ಈತನನ್ನ ಮಾತನಾಡಿಸಲು ಪ್ರಯತ್ನಿಸುತ್ತಾರೆ, ಮಾತನಾಡದಿದ್ದರೆ ಹಿಂಸಿಸಿ ನೆನಪು ಮಾಡಿಕೊಡಲು ಪ್ರಯತ್ನಿಸುತ್ತಾರೆ. ಇಂದು ಆ ರಾಜಭಟರು ಬಂಧಿಸಿ ಕರೆದೊಯ್ದದ್ದು? ಹೌದು, ಅವರನ್ನೇ. ನಾನೇ ಭರತ ಚಕ್ರವರ್ತಿಗೆ ನಿನ್ನ ಅಧಿಕಾರದ ವಿರುದ್ಧ ನಿನ್ನ ತಂದೆಗೆ ದೂರು ನೀಡಲು ಬಂದಿದ್ದಾರೆ ಎಂದು ಸುದ್ದಿ ಕಳುಹಿಸಿದ್ದೆ. ನಂತರ ನಮಿ ವಿನಮಿಯನ್ನ ಸೆರೆಮನೆಗೆ ಎಳೆದೋದದ್ದನ್ನ ನೀವೇ ನೋಡಿದಿರಲ್ಲ. ಗುರುತನ್ನು ಇಲ್ಲವಾಗಿಸುವುದು ಎಂತಹ ಕಷ್ಟದ ಕೆಲಸ. ದೊರೆಯಲು ಪ್ರಯತ್ನ ಪಟ್ಟಷ್ಟು ಸುತ್ತಿಕೊಂಡಿರುವ ಬಂಧನದ ಬಳ್ಳಿಗಳು ಗೋಚರವಾಗುವುದು. ಮರೆಯಲು ಪ್ರಯತ್ನ ಪಟ್ಟರೆ ಮರೆಯಲು ಸಾಧ್ಯವಾಗದ ಹಾಗೆ ಲೋಕ ನಮ್ಮನ್ನ ಸುತ್ತುವರಿಯುತ್ತದೆ. ಯಾರಪ್ಪ ಇದೆಲ್ಲ, ಇಲ್ಲಿಗೆ ಹೇಗೆ ಬಂದ್ರಿ? ನಮ್ ದೊಡ್ಡದೊರೆಗಳು ಕಾಡಿನಲ್ಲಿ ತಪಾಸ್ ಮಾಡ್ತಿದ್ದಾರೆ ಅಂದ್ರು, ಅದಕ್ಕೆ ಅವರಿಗೆ ಕಾಣಿಕೆ ತಂದಿದ್ದೀವಿ. ಸ್ವಾಮಿ ಸ್ವಾಮಿ, ಇದು ಕಾಡ್ ನೋಡಿ, ಇಲ್ಲೇನು ಸಿಗೋದಿಲ್ಲ, ಅದಕ್ಕೆ ನಾನು ಹಣ್ಣು ಹುಟ್ಟು ತಂದಿದ್ದೀನಿ. ಸ್ವಾಮಿ, ನಾನು ಗಿಣ್ಣು ಒಳ್ಳೆ ಕಡ್ಡಿ ಜೇಲ್ ತಂದಿದ್ದೇನೆ. ಸ್ವಾಮಿ, ನಾನು ರಾಮವೃಷ ತಂದಿದ್ದೀನಿ. ನೋಡಿ, ಇವರು ಹಣ್ಣು ಹಂಪಲುಗಳನ್ನ ತಿನ್ನೋದಿಲ್ಲ, ಮಧು ಮಧ್ಯಗಳನ್ನ ಮುಟ್ಟೋದಿಲ್ಲ. ಅಲ್ಲ ಸ್ವಾಮಿ, ಉಪ್ಪು ಖಾರ ತಿನ್ ದಟ್ಟ, ಹಣ್ಣು ಹಂಪಲುಗಳನ್ನ ಬೇಕಾದ್ರೂ ಬಿಡ್ಬೋದು, ಆದ್ರೆ ಅದನ್ನ ಬಿಡಕ್ಕಾಗಲ್ಲ ನೋಡಿ. ಅದಕ್ಕೆ ಅದೇ ಸ್ವಾಮಿ, ನೀವೇನು ತಿಳಿದೇ ಇರೋರಂಗ ಮಾತಾಡ್ತೀರಿ. ನೋಡಿ ಸ್ವಾಮಿ, ಸುದ್ದಿ ಬಳಸಿ ಮಾತಾಕೆ ನಮ್ಮ ಹುಡುಗಿ ಮೈನತ್ತು ವರ್ಷ ಆಗಿಲ್ಲ, ದೊರೆಗಳ ಸೇವೆ ಮಾಡ್ಕೊಂಡು ಅವ್ರ ಜೊತೆನೇ ಇರ್ಲಿ ಅಂತ ಕರ್ಕೊಂಡ್ ಬಂದಿದೀವಿ.
ಹೊರಗಡೆ ಮೀಸ್ತು ಮುರಿಬೇಕಲ್ಲ. ಮದ್ವೆ ಅಂತ ಆದ್ರೆ ಒಳ್ಳೇದು, ನಾವು ಕೂಡ ರಾಜರಿಗೆ ಬೀಗ್ರಾಗ್ತೀವಿ, ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಸೇವಕಿ ಹೆಂಗಿರ್ಲಿ, ಮುಖ್ಯವಾಗಿ ನಮ್ ದೊರೆಗಳು ಸುಖವಾಗಿರ್ಬೇಕು ಅಷ್ಟೇ. ಏನಂತೀರಪ್ಪ? ಅಲ್ರಯ್ಯ ಬುದ್ಧಿಗೇಡಿಗಳ, ಪರಮಾರ್ಥ ಅಂದ್ರೆ ಪಲ್ಲಂಗವಲ್ಲ. ಅವ್ರು ನಡೀತಾ ಇರೋ ಹಾದಿ ನಿಮ್ಗೆ ಯಾರಿಗೂ ತಿಳಿಯೋದಿಲ್ಲ. ನಿಮ್ಮ ಹುಡುಗಿನ ಸೂಕ್ತವಾದ ವರದಿ ಕೊಟ್ಟು ವಿವಾಹ ಮಾಡಿ ಹೊರಡಿ. ಅಲ್ಲ ಸ್ವಾಮಿ, ಒಂದಿಡಿ ಬೇಯಿಸಾಕಾದ್ರು ಒಂದೆಣ್ಣಾಳಂತ ಇರ್ಲಿ. ಪಾಪ ಮಾಡ್ಕೋಬೇಡಿ ಸ್ವಾಮಿ, ದೊರೆಗಳು ಬೇಡ, ಹೋಗ್ಲಿ, ನೀವಾದ್ರೆ ಕೂಡಿಕೆ ಮಾಡ್ಕೊಳ್ಳಿ. ಒಳ್ಳೆ ಮಾತಿಂದ ನೀವಿಲ್ಲಿಂದ ಹೋಗ್ದೆ ಹೋದ್ರೆ ಭರತ ಚಕ್ರವರ್ತಿ ಹೇಳಿ ನಿಮ್ಮನ್ನ ಸೆರೆಮನೆ ನೂಕಿಸ್ತೇನೆ, ಹೊರಡಿ. ಸ್ವಾಮಿ, ನಮ್ ದೊಡ್ಡೊರೆಗಳ ಸೇವನ ಚೆನ್ನಾಗಿ ಮಾಡಿದೀವಿ ಅಂತ ಭರತ ಚಕ್ರವರ್ತಿಗಳಿಗೆ ಒಂದ್ ಮಾತು ಹೇಳ್ಬೇಕಲ್ಲ. ಆಯ್ತು, ಹೇಳ್ತೀನಿ, ನೀವೀಗ ಹೊರಡಿ. ವಿಶ್ವನಾಥನಿಗೆ, ಚಕ್ರವರ್ತಿಗಳಿಗೆ, ನೀವೇನ್ ತಂದಿದ್ದೀರಿ ಸ್ವಾಮಿ? ನಮ್ಮನ್ನ ತಾವು ತಪ್ಪು ತಿಳಿದಂತಿದೆ. ನಾವು ಒಬ್ಬ ಚಮ್ಮಾರನನ್ನ ಹುಡುಕುತ್ತಿದ್ದೇವೆ. ಗಾಯಗಳನ್ನು ಹೊಲೆಯುವ ಚಮ್ಮಾರ? ಗುರುಗಳೇ, ಈ ಹೊಲೆಗಳನ್ನು ನೋಡಿ. ಎಲ್ಲಿ ಆ ಮಹಾನುಭಾವ? ದಯಮಾಡಿ ತಿಳಿಸಿ, ನಮ್ಮ ಕಾಲ ಮೀರುತ್ತಿದೆ. ಇಲ್ಲೇ ಗಾಯಗಳನ್ನು ಹೊಲಿಯುತ್ತಿದ್ದಾನಲ್ಲ, ಎಲ್ಲಿ ಹೋದ? ಇನ್ನೇನು ಸಿಕ್ಕಿದ ಹಾಗೆಯೇ ಸಿಕ್ಕಿ ನಮ್ಮಿಂದ ಮರೆಯಾಗುತ್ತಿದ್ದಾನೆ. ನಮ್ಮ ಅದೃಷ್ಟ ಕೈ ಕೊಡುತ್ತಿದೆ. ಅಯ್ಯೋ ಗುರುಗಳೇ, ಇನ್ನು ನಮಗೆ ಮುಂದೆ ದಿಕ್ಕು ತೋರುವುದಾದರೂ ಯಾರು? ನಿಜಕ್ಕೂ ನೀವು ಅದೃಷ್ಟವಂತರೇ. ಸರಿ, ಕಳೆದ 6 ತಿಂಗಳಿನಿಂದ ನಿಶ್ಚಲವಾಗಿದ್ದ ಆದಿದೇವನನ್ನ ನೀವು ಕದಲಿಸಿದ್ದೀರಿ. ಎಂತಹ ಪವಾಡವಿದು? ಏನು ಈ ದಿಕ್ಕೆ? ನಡೆಯಿರಿ ಬೇಗ, ಆತ ಬಹಳ ದೂರ ಹೋಗಿರಲಾರ. ದಡಗಳಿಗಿಲ್ಲ ಇನ್ನಿತು ಕರುಣ, ದಡಗಳಿಗಿಲ್ಲ ಇನ್ನಿತು ಕರುಣ, ಕಣ್ಣಿನ ಒಳಗೆ ಕನಸಿನ ಮರಣ, ಕಣ್ಣಿನ ಒಳಗೆ ಕನಸಿನ ಮರಣ, ಚಾಚಿ ಕೈಗೆ ಸಿಗುವುದು ಹುಲ್ಲಿನ ಕಟ್ಟಿ, ಚಾಚಿ ಕೈಗೆ ಸಿಗುವುದು ಹುಲ್ಲಿನ ಕಟ್ಟಿ, ಹುಲ್ಲಿನ ಕಟ್ಟಿ. ಈ ಕಲ್ಲಿನ ಅಕ್ಷರಗಳು ನನ್ನ ಹಣೆಯ ಬರದ ಅಕ್ಷರಗಳ ಹಾಗೆ ಅಳಿಸಿದರು ಮತ್ತೆ ಮತ್ತೆ ಮೂಡುತ್ತಿವೆ. ಭುವನ ಸಾಮ್ರಾಟನಾದ ನನ್ನಲ್ಲಿ ಯಥಸ್ಥಿತಿಯ ಅಕ್ಷರಗಳಿಗೆ ಹಾಗೆ ಯುದ್ಧದಲ್ಲಿ ನನ್ನ ಎದುರು ಸೋತು ಹೋದ ರಾಜರಂತೆ ತಲೆಬಾಗಿಸಬೇಕಾದ ಈ ಅಕ್ಷರಗಳು ನನ್ನನ್ನು ಆ ಬಾಹುಬಲಿಯಂತೆ ಧಿಕ್ಕರಿಸುತ್ತಿದೆ. ಉಳಿಬೇಕಿಲ್ಲ, ಸುದ್ದಿಗೆ ಬೇಕಿಲ್ಲ, ನನ್ನ ಕೈ ಇಳಿದಿದ್ದಲ್ಲಾದರೂ ಅಳಿಸುತ್ತೇನೆ, ಬಿಡುವುದಿಲ್ಲ. ನಾನು ಸೋಲುವುದನ್ನ ಯೋಚಿಸುವುದಿಲ್ಲ. ಸೋಲಿನ ಯೋಚನೆ ಒಮ್ಮೆ ಬಂದರಾಯಿತು, ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ಗೆಲ್ಲಬೇಕು, ನಾನು ಗೆಲ್ಲಬೇಕು, ನಾನು ಗೆಲ್ಲಬೇಕು. ಯಾರು ನೀನು? ಯಾರು ನೀನು? ನಮ್ಮನ್ನು ಏಕೆ ಬಂಧಿಸಿದ್ದೀರಿ? ಅಷ್ಟಕ್ಕೂ ನಾವು ಮಾಡಿರುವ ತಪ್ಪಾದರೂ ಏನು? ನಾವು ನಮ್ಮ ದೊರೆಗಳನ್ನು ಉಳಿಸಿಕೊಳ್ಳಬೇಕು, ಅದಕ್ಕಾಗಿ ನಿಮ್ಮನ್ನು ಬಂಧಿಸಿದ್ದೀರಿ. ನಾವು ನಮ್ಮ ದೊರೆಯನ್ನು ಉಳಿಸಿಕೊಳ್ಳಬೇಕು, ದಯಮಾಡಿ ನಮ್ಮನ್ನು ಬಿಟ್ಟು ಬಿಡಿ. ಯಾರು ನಿಮ್ಮ ದೊರೆ? ಅವನ ಉಳಿವಿಗೂ ನಮ್ಮ ಬಂಧನಕ್ಕೂ ಯಾವ ಸಂಬಂಧ? ಅಷ್ಟಕ್ಕೂ ನಾನು ಚಿತ್ತಿ ಅಲ್ಲವೆಂದು ಮಾತ್ರ ಹೇಳಬೇಡ. ಆ ಪದವನ್ನು ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದೋಗಿದೆ.
ಶಿಲ್ಪಿಗಳಿಗಾಗಿ ಊರು ನಗರ ಪಟ್ಟಣಗಳನ್ನ ಶೋಧಿಸುತ್ತಿದ್ದೇವೆ. ಯಾಕೆ ನಿಮ್ಮ ರಾಜ್ಯದಲ್ಲಿ ಶಿಲ್ಪಿಗಳು ಇಲ್ಲವೇ? ಇದ್ದರು, ಈಗಿಲ್ಲ. ಆರಂಭದಲ್ಲಿ ರಾಜ ಕಣ್ಣಿಗೆ ಬಿದ್ದರೆ ಸಾಕು ಎಂದು ಹಗಲಿರುಳು ಅರಮನೆಯ ಬಾಗಿಲು ಕಾಯುತ್ತಿದ್ದರು. ಆದರೆ ಈಗ ನೋಡಿ, ಎಲ್ಲರೂ ದೊರೆಗಳ ಕಣ್ಣಿಗೆ ಕಾಣದಂತೆ ದೇಶಾಂತರ ಹೋಗಿದ್ದಾರೆ. ಯಾಕೆ? ದೊರೆ ಶಿಲ್ಪಿಗಳಿಗೆ ದೇಶ ಬಹಿಷ್ಕಾರವೇನಾದರೂ ಹಾಕಿದ್ದಾರೆ? ಈ ಕಲ್ಲಿನ ಶಾಸನವನ್ನು ಅಳಿಸಲಾಗದೆ ಪ್ರಾಣ ಭೀತಿಯಿಂದ ಓಡಿ ಹೋಗಿದ್ದಾರೆ. ಅಳಿಸದ ಎಷ್ಟೋ ಶಿಲ್ಪಿಗಳ ಕೈಗಳನ್ನ ಕತ್ತರಿಸಿ ಹಾಕಿದ್ದಾರೆ. ಅದೆಷ್ಟರ ಕೆಲಸ! ಇಂಥ ಯಕಶ್ಚಿತ್ ಕೆಲಸಕ್ಕೆ ಹೆದರಿದ್ದಾರೆ ಎಂದರೆ ಅವರ ಯಾರೋ ಹೊರೆ ಕಸಿಬಿಗಳೇ ಇರಬೇಕು. ಸ್ವಾಮಿ, ಇದು ವಿಜಯಾದ ಪರ್ವತ, ಇವರು ನಮ್ಮ ದೊರೆ ಭರತ ಚಕ್ರವರ್ತಿಗಳು. ಏನು? ಇಡೀ ಭೂಮಂಡಲವನ್ನೇ ತನ್ನ ಬಾಹುಬಲದಿಂದ ಗೆದ್ದು ಭುವನ ಚಕ್ರಾಧೀಶನೆಂದು ಬಿರುದಾಂಕಿತನಾದ ಭರತ ಚಕ್ರವರ್ತಿಯೇ? ಈ ಗೆದ್ದಲು ಹಿಡಿದ ಮರದ ಹಾಗೆ ಕಾಣುವ ಈ ಮನುಷ್ಯ, ಆತನ ಕಣ್ಣುಗಳು ನಿತ್ಯ ಕಾಣದೆ ಅದೆಷ್ಟೋ ಯುಗಗಳು ಸರಿದು ಹೋಗಿರುವಂತಿದೆ. ಆತ ತಪಸ್ಸಿಗೆ ನಿಂತಿರುವ ಋಷಿಯ ಹಾಗೆ ಕಾಣುತ್ತಿರುವನಲ್ಲ. ದಯಮಾಡಿ, ಅವರಿಗೆ ವಿಶ್ರಾಂತಿ ಅವಶ್ಯಕತೆ ಇದೆ. ಈ ಶಿಲೆಯ ಮೇಲಿನ ಅಕ್ಷರಗಳನ್ನ ನಾವು ಅಳಿಸಿಕೊಡುವೆಂದು ಹೇಳಿ. ಸುಳ್ಳಾದವರು ಹೇಳಿ ಪರವಾಗಿಲ್ಲ, ಬದುಕಿಸುವ ಶಕ್ತಿ ಸುಳ್ಳಿಗಿರುವಂತೆ ಸತ್ಯಕ್ಕಿಲ್ಲ. ನೀವು ಬೇಡಿದರೆ ಅರ್ಧ ರಾಜ್ಯವನ್ನಾದರೂ ನೀಡುತ್ತೇವೆ. ನಾವು ನಮ್ಮ ದೊರೆ ಚಾವುಂಡರಾಯನನ್ನು ಉಳಿಸಿಕೊಳ್ಳಲು ಕಾಲದ ಬೆನ್ನು ಹತ್ತಿದ್ದೇವೆ. ಆದರೆ ಅವರು ಆ ಬಂಡೆಯ ಮೇಲಿನ ಬರಹವನ್ನು ಅಳಿಸುವ ಶಿಲ್ಪಿ ಸಿಕ್ಕುವವರೆಗೂ ಅಲ್ಲಿಂದ ಕದಲಿಸುವುದು ಸಾಧ್ಯವಿಲ್ಲ. ಆದ್ದರಿಂದಲೇ ನಿಮ್ಮನ್ನು ಬೇಡುತ್ತಿರುವುದು. ದಯಮಾಡಿ ನಮ್ಮ ದೊರೆಯನ್ನು ಉಳಿಸಿಕೊಡಿ. ಆಯ್ತು, ನಮ್ಮ ಕೈಲಾಗುವುದೇ ಪ್ರಯತ್ನ ಪಡುತ್ತೇವೆ. ಆಹಾ, ಎಂತ ಶುಭಶಕುನವನ್ನು ನುಡಿದಿರಿ! ರಾಜಾದಿರಾಜ ರಾಜ ಮಾರ್ತಾಂಡ ಭುವನ ದಿಗ್ವಿಜಯ ಬಹುಪರಾಡ್ ಬಹುಪರಾಡ್. ಬನ್ನಿ ಕುತೂಹಲರೇ, ಶಿಲ್ಪಿಗಳು ಸಿಕ್ಕರೇನು? ಕರೆತವಿ ಮೊದಲು ಈ ಅಕ್ಷರಗಳನ್ನು ಅಳಿಸಿ. ಆದರೆ ಒಂದು ಭಿನ್ನ ಮಹಾಸ್ವಾಮಿ, ಅದನ್ನು ಅಳಿಸಿದ ಕೂಡಲೇ ನಮ್ಮನ್ನು ಬಂಧಮುಕ್ತರನ್ನಾಗಿಸಬೇಕು. ಆಯಿತು, ಆದರೆ ನೀವು ಅಳಿಸುವುದು ಅಕ್ಷರಗಳನ್ನಲ್ಲ, ನನ್ನನ್ನು ಕಟ್ಟಿ ಹಾಕಿರುವ ಅಸ್ತರ ಬಳಿ ಕೊಂಡಿಗಳನ್ನು. ಹೋಗಿ. ಬೇಗ ಅಕ್ಷರಗಳನ್ನು ಅಳಿಸಿ. ಪ್ರಭು,
ಮುಂಜಾವಿನ ಸ್ವಪ್ನಗಳು ನಿಜವಾಗುವುದಂತೆ ಪ್ರಭು. ಕಣ್ಣ ನಾಯಕರನ್ನು ಬರ ಹೇಳಿ. ಆಯಿತು. ಮಹಾಪ್ರಭುಗಳಿಗೆ ಜಯವಾಗಲಿ. ಬನ್ನಿ ದಂಡ ನಾಯಕರು, ನಿಮ್ಮ ಮುಖದಲ್ಲಿ ತೋರುತ್ತಿರುವುದು ಸಂತೋಷವೆಂದೇ ಭಾವಿಸಿದ್ದೇನೆ. ಹೇಳಿ ಪ್ರಭು. ಆಡುತ್ತಿರುವವರು ದೇವರಂತೆ ಎಲ್ಲವನ್ನೂ ಬಲ್ಲವರೇ ಆಗಿರುವಾಗ ಸಂತೋಷವಲ್ಲದೆ ನಮ್ಮ ನೆಲದಲ್ಲಿ ದುಗುಡಕ್ಕೆ ತಾವೆಲ್ಲಿದೆ ಪ್ರಭು? ಅವಸರದ ಕಾರ್ಯವೆಂದಿರಂತೆ ಏನು? ರಾಜ್ಯದಲ್ಲಿ ಗಂಡಾಂತರ ವರದಿಗಳಿವೆಯೇ ಅಥವಾ ಪ್ರಭುತ್ವದ ವಿರುದ್ಧ ಹುನ್ನಾರದ ಸುದ್ದಿ ಕಿವಿಗೆ ಬಿತ್ತೇನು? ಇಲ್ಲ ಪ್ರಭು, ನಮ್ಮ ಆಯುಧಗಾರದಲ್ಲಿ ಇನ್ನೂ ಒಂದು ವಿಚಿತ್ರ ಸಂಭವಿಸಿದೆ. ವಿಚಿತ್ರ? ವಿಚಿತ್ರವೆಂದರೆ ಏನು ಅರ್ಥ ಪ್ರಭು? ಆಯುಧಗಾರದ ಕಾವಲುಗಾರ ನೆನ್ನೆ ಕಾವಲು ಕಾಯುತ್ತಿರುವಾಗ ಆಕಾಶದಿಂದ ಯಾವುದೋ ಒಂದು ತೇಜಪುಂಜವಾದ ಬೆಳಕು ನಮ್ಮ ಆಯುಧಗಾರವನ್ನು ಪ್ರವೇಶಿಸಿತಂತೆ. ಆ ಬೆಳಕು ಎಷ್ಟು ಪ್ರಖರವಾಗಿತ್ತೆಂದರೆ ಬೆಳಗಿನ ಸೂರ್ಯೋದಯವು ಅವರ ಕಣ್ಣಿಗೆ ಕತ್ತಲಂತೆ ವಾಸವಾಯಿತಂತೆ ಪ್ರಭು. ನನಗೂ ಅದೇ ಜಾವದಲ್ಲಿ ಸ್ವಪ್ನವಾಗಿದ್ದು. ನಂತರ ಏನಾಯಿತು ಬೇಗ ಹೇಳು, ನನಗೆ ಕುತೂಹಲವನ್ನು ತಡೆಯಲಾಗುತ್ತಿಲ್ಲ. ಸುದ್ದಿ ತಿಳಿದು ನಾನು ಧಾವಿಸಿದೆ ಪ್ರಭು. ಸೂರ್ಯ ಗೋಡಿ ಪ್ರಭೆಯಂತೆ ಬೆಳಗುತ್ತಿರುವ ಚಕ್ರ ರಥವನ್ನು ಕಂಡೆ. ಹಿಂದೆ ಚರಿತ್ರೆಯಲ್ಲೂ ಇಂಥ ಪವಾಡ ನಡೆದದ್ದು ಇಲ್ಲ ಪ್ರಭು. ಕೇವಲ ಇಂದ್ರ ಆಯುಧಾಗಾರದಲ್ಲಿ ಮಾತ್ರ ಕಾಣಸಿಗುವ ಚಕ್ರರಥ ತಮ್ಮ ಆಯುಧಾಗಾರದಲ್ಲಿ ಕಾಣಿಸಿದೆ ಎಂದರೆ ತಾವು ಈ ಭೂಲೋಕಕ್ಕೆ ಚಕ್ರವರ್ತಿಗಳಾಗುವುದರಲ್ಲಿ ಎಳ್ಳಷ್ಟು ಅನುಮಾನವಿಲ್ಲ ಪ್ರಭು. ಎಲ್ಲಿ ಎಲ್ಲಿ ಆಗಿನ ಭಾಗ್ಯ ದೇವತೆ? ಬನ್ನಿ ಚಕ್ರರಥವನ್ನು ಸಭೆಗೆ ಕರೆತನ್ನಿ. ಪಾತವು ಕೋಲಾಹಲವು ಹಲಹಲವು ಇಂದ್ರ ಚಾಪವು ಉಲ್ಕ ಪಾತವು ಕೋಲಾಹಲವು ಹಲಹಲವು ಕಂಪನವಾಯಿತು ಬಾನೊಳಗೆ ಭೂಕಂಪನವಾಯಿತು ಹರೆಯೊಳಗೆ ಕಂಪನವಾಯಿತು ಬಾನೊಳಗೆ ಭೂಕಂಪನವಾಯಿತು ಹರೆಯೊಳಗೆ ನದಿ ಬಾವಿಗಳೋವರ ನೀರಲ್ಲ ರಕ್ತವದಂತಕ್ಕೆ ತಿರುಗಿದವು ನದಿ ಬಾವಿಗಳೋವರ ನೀರಲ್ಲ ಎತ್ತರವಣ್ಣಕ್ಕೆ ತಿರುಗಿದವು ಹೂವಿಡಿಗಾಯಿ ಪಿಂಚೆಗಳೆಲ್ಲ ಹೂವಿಡಿಗಾಯಿ ಪಿಂಚೆಗಳೆಲ್ಲ ಸುಂಟರ ಗಾಳಿಗೆ ಉದುರಿದವು ಸುಂಟರ ಗಾಳಿಗೆ ಉದುರಿದವು ಸುಂಟರ ಗಾಳಿಗೆ ಉದುರಿದವು ಇಂದ್ರ ಚಾಪವು ಉಲ್ಕಾಪಾತವು ಚಕ್ರಾರ್ವತವು. ಎಲೈ ದೊರೆಯೇ, ನಿನಗೆ ಶುಭವಾಗಲಿ. ಕಾಲ ದೇವತೆಯ ಆಣತಿಯಂತೆ ನಾನು ನಿಮ್ಮ ಪಕ್ಷವನ್ನು ಸೇರಿದ್ದೇನೆ. ನೀವಿನ್ನು ಜಂಬೂ ದ್ವೀಪದ ಚಕ್ರವರ್ತಿಗಳು. ದೇವ ಮಾನವ ಯಕ್ಷ ದ್ವಿಪುರುಷಾದಿ ರಾಕ್ಷಸ ಯಾರಾದರೂ ಸರಿ, ನಿಮ್ಮ ದೊರೆತನವನ್ನು ಧಿಕ್ಕರಿಸುವವರನ್ನು ನಿರ್ನಾಮಗೊಳಿಸಿ ನಿಮ್ಮ ಪಕ್ಷದಲ್ಲಿ ರಾಜಲಕ್ಷ್ಮಿಯನ್ನು ನೆಲೆಗೊಳಿಸುವಂತೆ ಮಾಡುವುದೇ ನನ್ನ ಕರ್ತವ್ಯವಾಗಿದೆ. ನನ್ನ ಪಥವನ್ನು ಅನುಕರಿಸಿ ಸೈನ್ಯ ನಡೆಯಲಿ. ಜಯ ಘೋಷ ನಿಮ್ಮ ಕರ್ಣದಲ್ಲಿ ಒಳಗುವಂತೆ ನಾನು ಮಾಡುತ್ತೇನೆ ಪ್ರಭು. ಲೋಕ ಶಾಂತಿಯನ್ನು ಸಾರಿ ಹೊರಟವನ ಉತ್ತರಾಧಿಕಾರಿ ಲೋಕ ಕಂಟಕವಾದ ಯುದ್ಧಕ್ಕೆ ವಾರಸುದಾರನಾಗುವುದು ತರವೇ. ಈ ಹಿಂಸೆಯಿಂದ ನಾಡಿಗೆ ಸುಖವಿಲ್ಲ. ಈ ವಿನಾಶಕಾರಿ ಚಕ್ರರಥಕ್ಕೆ ಆಸ್ಪದ ಕೊಡಬೇಡಿ ಪ್ರಭು. ಪ್ರಭು, ಸಾಮ್ರಾಜ್ಯಗಳು ಮತ್ತಷ್ಟು ವಿಸ್ತಾರವಾಗಬೇಕಾದರೆ, ಖಜಾನೆಗಳು ತುಂಬಬೇಕಾದರೆ ಯುದ್ಧ ಬೇಕೇ ಬೇಕು. ಬೇಟೆಗಷ್ಟೇ ಅಲ್ಲ, ಬೇಟಕ್ಕೂ ಯುದ್ಧ ಬೇಕೇ ಬೇಕು. ಈ ಮುದಿಗೊಟ್ಟುಗಳಿಗೆ ಏನು ಗೊತ್ತು ಪ್ರಭು? ನನ್ನ ಮಾತು ಕೇಳಿ. ಈ ಹಿಂಸೆ ಈ ಯುದ್ಧದಿಂದ ಈ ನಾಡಿಗೆ ಸುಖವಿಲ್ಲ. ನನ್ನ ಮಾತು ಕೇಳಿ. ಮಹಾಮಂತ್ರಿಗಳೇ, ದಂಡ ನಾಯಕರೇ, ಈ ಹೊತ್ತಿನಿಂದ ಚಕ್ರರಥವನ್ನು ರಾಜ್ಯದ ವಿಶೇಷಾಧಿಕಾರಿ ಎಂದು ಘೋಷಿಸಿದ್ದೇನೆ. ರಾಜ್ಯದ ಸರ್ವ ಆಡಳಿತಗಳು ಚಕ್ರರಥದ ಸೂಚನೆಯಂತೆ ನಡೆಯಲಿ ಪ್ರಭು. ಯುವರಾಜ ಬಾಹುಬಲಿಯವರನ್ನು ಒಂದು ಮಾತು ಕೇಳಿದ್ದಾರೆ. ಭರತ ಚಕ್ರಗಳಿಗೆ ಒಳಿತು ಕೋರುವುದಾದರೆ
ಯಾರನ್ನು ಕೇಳುವುದು ಅಗತ್ಯವಿಲ್ಲ. ಭೂಮಂಡಲದ ಮೇಲೆ ಯುದ್ಧವನ್ನು ಸಾರುತ್ತಿದ್ದೇನೆ. ಇದು ರಾಜಾಜ್ಞೆ. ಚಕ್ರವರ್ತ ಹೇಳಿದಂತೆ ಮಾಡಿ, ಯುದ್ಧ ಸಿದ್ಧತೆಗಳು ನಡೆಯಲಿ. ಮೊಳಗಿತು 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 ಯುದ್ಧಗಳನ್ನು ಗೆದ್ದ
ಬಿದ್ದಿದ್ದು ನಿಜ. ಆದರೆ ಆದರೆ ಏನು ಪ್ರಭು? ಎಂಥ ಯುದ್ಧವಾದರೂ ಜನ ಮರೆತು ಹೋಗುತ್ತಾರೆ, ದೊರೆಗಳು ಸತ್ತು ಹೋಗುತ್ತಾರೆ. ಏನು ಮೂ ಲೋಕಗಳು ಮೆಚ್ಚುವಂತೆ ನಡೆದ ಈ ಯುದ್ಧ, ಈ ವಿಜಯ, ಈ ಉತ್ಸಾಹ, ರಣ ಕೇಕೆ, ಇವು ಲೋಕದಲ್ಲಿ ಶಾಶ್ವತವಾಗಿ ಉಳಿಯಬೇಕು. ಮಹಾಪ್ರಭು, ದೊರೆಗಳಿಗೆ ಅವರು ಕೈಗೊಳ್ಳುವ ಜನೋಪಕಾರಿ ಕೆಲಸಗಳೇ ಅವರಿಗೆ ಅಮೃತತ್ವವನ್ನು ನೀಡುತ್ತವೆ. ಪ್ರಭು, ತಾವು ತಮ್ಮ ತಂದೆಯವರಂತೆ ವಿಜಯದ ಹೊತ್ತಿನಲ್ಲಿ ಪರಿತ್ಯಾಗದ ಮಾತು ಬೇಡ. ಪ್ರಭು, ಈ ವೃಷಭಾದ್ರಿ ತುದಿಯತ್ತು ಬೆಟ್ಟದ ತುತ್ತ ತುದಿಯಲ್ಲಿ ನಾವು ಅಕ್ಷರಗಳನ್ನು ಒಬ್ಬ ಮಹಾನ್ ಕವಿಯಿಂದ ಕೆತ್ತಿಸೋಣ. ದಿನ ಲೋಕ ಬೆಳಗುವ ಸೂರ್ಯನಾರಾಯಣನು ನಿತ್ಯ ತನ್ನ ಕಿರಣಗಳಿಂದ ತಮ್ಮ ದಿಗ್ವಿಜಯ ಪಡೆದ ಪಾದವನ್ನು ಮುಟ್ಟಿ ಮತ್ತೆ ಲೋಕವನ್ನು ಬೆಳಗಲಿ. ಚಕ್ರರತ್ನ, ನೀನು ನನ್ನ ಮನಸ್ಸಿನ ಒಳಗೆ ಇರುವಂತೆ ಮಾತನಾಡುತ್ತೀಯ. ನಿಜ ಹೇಳಬೇಕೆಂದರೆ ನನ್ನ ಬಾಯಿಂದ ಮಾತುಗಳು ಬರುತ್ತಿದ್ದರು, ಆಡಿಸುವಳು ನೀನೇ ಆಗಿದ್ದೀಯ. ಪ್ರಭು, ತಮ್ಮ ಕೀರ್ತಿ ಭುವನ ಮಂಡಲಗಳನ್ನು ಮಂಗಳಗೀತೆಯನ್ನಾಗಿಸಲು ಒಬ್ಬ ಮಹಾನ್ ಕವಿಯನ್ನು ಕರೆಸಿದ್ದೇನೆ. ಆತ ತಾನು ಬರೆದ ಕಾವ್ಯದ ಸಾಲುಗಳೊಂದಿಗೆ ಬಿಡಾರದ ಹೊರಗೆ ಕಾದಿದ್ದಾನೆ. ಕವಿಗಳಿಗೆ ಪ್ರವೇಶ ಕೊಡಿ. ತ್ರಿಭುವನ ಚಂದ್ರ ಸರೋವರ, ಸರಸ್ವತಿ ಮಣಿಹಾರ, ಹೂವೊಲೆಯ ಪುರುಷೋತ್ತಮ, ರಾಜಾಧಿರಾಜ ವೈರಿ ಗಂಧ ಬೇರುಂಡ, ಶ್ರೀ 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 ನಾಭಿರಾಜ ಮರ್ಮನ್ ಭರತೇಂದ್ರ ಭೂಪತಿ, ನಿನಗೆ ಸನ್ಮಂಗಳಂ ತುರೋ. ಎಲೈ ಕವಿ, ನಾನು ತ್ರಿಭುವನ ಚಂದ್ರನೆಂದು, ನನಗೆ ಸ್ವಂತ ಬೆಳಕಿಲ್ಲದವನೆಂದು, ನಾನು ಸೂರ್ಯನಲ್ಲವೆಂದು ಹೀಗೆ ಇದ್ರೇನೋ? ಮನ್ನಿಸಬೇಕು ಮಹಾಪ್ರಭು, ನನ್ನ ಉದ್ದೇಶ ಅದಲ್ಲ. ತಾವು ಒಬ್ಬ ಸೂರ್ಯ ಕೋಟಿಗೆ ಸಮಾನರಲ್ಲ, ಕೋಟಿ ಸೂರ್ಯ ಪ್ರಕಾಶಕ್ಕೆ ಸಮಾನರೆಂದು ಹೇಳುವಲ್ಲಿ ಬಾಯಿ ತಪ್ಪಿ ಹೀಗಾಯಿತು. ಕವಿ, ನಮ್ಮ ಮಹಾರಾಜರು ಭೂಮಿಯ ಮೇಲಿದ್ದ ಹಗೆತನವನ್ನು ನಿರ್ನಾಮ ಗಳಿಸಿ ಶಾಂತಿ ನೆಮ್ಮದಿಗಳ ಬೀಡಾದ ರಸವಂತಿ ನಾಡನ್ನು ನಿರ್ಮಾಣ ಮಾಡ ಹೊರಟಿದ್ದಾರೆ. ಅವರು ಶಕ್ಖಂಡಗಳನ್ನು ಗೆದ್ದು ಭೂಮನಿತೆಯ ಗಂಡನಾದ ಈ ಮಹೋತ್ಸವವನ್ನು, ಅಗೋ ಆ ವಿಜಯಾದ್ರಿ ಪರ್ವತದ ಆಕಾಶದ ಶಿಖರದ ತುದಿಯಲ್ಲಿ ಸುವರ್ಣದಿಂದ ಕೆತ್ತಿಸಲು ದೊರೆಗಳ ಅಪ್ಪಣೆಯಾಗಿದೆ. ಈ ಮಹಾಕಾರ್ಯಕ್ಕೆ ನೀನು ಆಯ್ಕೆಯಾಗಿರುವುದು ನಿನ್ನ ಪೂರ್ವ ಪುಣ್ಯಗಳಿಂದ ಬಲದಲ್ಲ ಎಂದು ನೆನೆದು ಲೋಕ ಮೆಚ್ಚುವ ವಿಜಯ ಪತ್ರವನ್ನು ಬರೆದುತ್ತಾ ನಿನಗೆ ತ್ರಿಭುವನ ಚಕ್ರವರ್ತಿ ಅಂತಸ್ತಿಗೆ ತಕ್ಕದಾದ ದಾನ ಸಂಪತ್ತು ನೀಡುತ್ತೇನೆ. ಭೂತ ಭವಿಷ್ಯತ್ತುಗಳು ನಿನ್ನ ಬರಹವನ್ನೇ ಪ್ರಮಾಣ ಮಾಡಿಕೊಳ್ಳಬೇಕು. ಅಂತಹ ಬರವನ್ನೇ ಬರೆದುತ್ತಾ ನೀನು ಪತ್ರವನ್ನು ಬರೆದು ಸಿದ್ಧಗೊಳಿಸುವ ಸಮಯಕ್ಕೆ ಸರಿಯಾಗಿ ನಾನು ಲೋಕೋತ್ತರ ಶಿಲ್ಪಗಳನ್ನು ಕರೆತಂದು ಅದನ್ನು ಬಂಡಿಯ ಮೇಲೆ ಕೆತ್ತಿಸುವ ಏರ್ಪಾಟು ಮಾಡುತ್ತೇನೆ. ಅಪ್ಪಣೆ ಪ್ರಭು. ಈಗ ಗ್ರೀಷ್ಮ, ನೆನಪಿರಲಿ, ವಸಂತದ ಕೋಗಿಲೆ ತನ್ನ ಮೊದಲ ಪ್ರಣಯ ಹಾಡು ನುಡಿಯುವಷ್ಟರಲ್ಲಿ ನಿನ್ನ ವಿಜಯ ಪತ್ರ ಸಿದ್ಧವಿರಬೇಕು. ತೆಗೆದುಕೋ ಈ ಬಂಗಾರದ ಕತ್ತಿಯ ಬಳುವಳಿ. ನನಗೆ ಬಳುವಳಿಯಲ್ಲ, ಅದು ಶಿಕ್ಷೆಯ ಮುನ್ನೆಚ್ಚರಿಕೆಯೂ ಆಗಿತ್ತು. ಹಾಗಿದ್ದರೆ ನೀವು ಆ ದಿಗ್ವಿಜಯ ಪಟವನ್ನು ಬರೆದಿರಲಾರು, ಇಲ್ಲವಾದರೆ ಅದು ಅವರಿಗೆ ಇಷ್ಟವಾಗಿರುವುದಿಲ್ಲ. ಅದಕ್ಕೆ ತಾನೆ ತಾವು ಹೀಗೆ ತಲೆ ತಪ್ಪಿಸಿಕೊಂಡು ಅಲೆಯುತ್ತಿರುವುದು. ತೊರೆಗಳಿಂದ ಬೀಳ್ಕೊಂಡು ನಾನು ಮನೆಗೆ ಬಂದು ನಾನು ಕಲಿತ ಎಲ್ಲ ಮಹಾಕಾವ್ಯ ಮೀಮಾಂಸ ವರಸೆಗಳಿಂದ ವಿಜಯ ಪಟವನ್ನು ಬರೆಯಲು ಪ್ರಯತ್ನಿಸಿದಷ್ಟು ನಾನು ಸೋತು ಹೋಗುತ್ತಿದ್ದೆ. ನನ್ನ ಒಬ್ಬಳೆ ಮಗಳಿಗಾಗಿ ನಾನು ಈ ಕೆಲಸವನ್ನು ಮಾಡುವ ಪಣ ತೊಟ್ಟೆ. ಆದರೆ ಆದರೆ ಆ ದಿಗ್ವಿಜಯ ಯುದ್ಧವನ್ನು ನೆನೆದಷ್ಟು ನನಗೇಕು ಈ ನಿಷ್ಕಾರಣ ದುಃಖ ಒತ್ತರಿಸಿ ಬರುತ್ತಿತ್ತು. ದಿಗ್ವಿಜಯ ಪಟದ ಬರವಣಿಗೆಗೆ ಕಣ್ಣೀರಿನ ಹನಿಗಳಾಟಿ ಇಲ್ಲ, ಆ ದುಃಖ ನಿಷ್ಕಾರಣವಲ್ಲ. ಯಾರ ಭವಿಷ್ಯತ್ತಿಗಾಗಿ ನಾನು ಈ ಕೆಲಸಕ್ಕೆ ಕೈ ಹಾಕಿದ್ದೆನೋ
ಆ ನನ್ನ ಮಗಳು ಈ ದಿಗ್ವಿಜಯ ಯುದ್ಧದಲ್ಲಿ ತನ್ನ ಗಂಡನನ್ನ ಕಳೆದುಕೊಂಡಿದ್ದಳು. ಇನ್ನು ಪಾಲೆ ಮದುವೆಯ ಮಂಟಪದಿಂದಲೇ ಯುದ್ಧಕ್ಕೆ ಹೋಗಿದ್ದ ಅಳಿಯ ಹೆಣವಾಗಿ ಮನೆಗೆ ಬಂದಿದ್ದ. ಈ ಪ್ರಪಂಚವೇ ಶೂನ್ಯವಾದಂತೆ ನನ್ನೊಳಗಿನ ಕವಿ ಸತ್ತು ಹೋದಂತೆ ಹೇಗೆ ಬರೆಯಲಿ? ನನ್ನ ಮಗಳ ಹಣೆಬರಹವನ್ನು ಅಳಿಸಿದವನ ವಿಜಯ ಪಥವನ್ನು ಹೇಗೆ ಬರೆಯಲಿ? ಮೈಯ ಕಸುವನ್ನ ಹದಿಹರಿಯದ ಕನಸನ್ನ ಕೊಂದ ಪಾಪಿ ನೀನು ಎಂದು ಪತ್ರ ಕಳುಹಿಸಿ ರಾತ್ರೋರಾತ್ರಿ ಓಡಿ ಬಂದೆ. ನನ್ನ ಬಂಧನಕ್ಕೆ ಆಸೆಯಾಗಿದೆಯಂತೆ, ಅದಕ್ಕೆ ನಾನು ತಲೆಮರೆಸಿಕೊಂಡು ತಿರುಗುತ್ತಿದ್ದೇನೆ. ಚಮ್ಮಾರ, ಯಾರು ಇವನು? ನಾವು ಒಬ್ಬ ಪಾಪಿ ಕವಿಯನ್ನು ಹುಡುಕುತ್ತಿದ್ದೇವೆ. ಸ್ವಾಮಿ, ಈತ ನನ್ನ ನೆಂಟ. ನಾವು ಚಮ್ಮರು, ಚರ್ಮದ ಕೆಲಸ ಮಾಡುತ್ತೇವೆ. ಇಲ್ಲ, ಇನ್ನು ನಮ್ಮಿಂದ ಸಾಧ್ಯವಿಲ್ಲ. ಆ ದೂರ್ತ ಕವಿ ಮಹಾರಾಜರನ್ನು ನಿಂದಿಸಿ ಪತ್ರ ಬರೆದು ನಮಗೆ ಗಂಡಾಂತರವಾಗಿ ಪರಿಣಮಿಸಿದ್ದಾನೆ. ಈಗ ನಮಗುಳಿದಿರುವುದು ಒಂದೇ ದಾರಿ, ಯಾರನ್ನಾದರೂ ಹಿಡಿದು ದಂಡ ನಾಯಕರಿಗೆ ಕವಿ ಎಂದು ಒಪ್ಪಿಸುವುದು. ಹಾಗಿದ್ದರೆ ಈ ಎರಡನೇ ಚಮ್ಮಾರನಿದಾನಲ್ಲ, ನೋಡಲು ಕವಿ ಹಾಗೆ ಕಾಣುತ್ತಾನೆ, ಇವನನ್ನೇ ಹಿಡಿದುಕೊಂಡು ಹೋಗೋಣ. ನಮ್ಮ ಪ್ರಾಣದ ಉಳಿವಿಗೆ ಅದೇ ಸರಿ. ಸ್ವಾಮಿ, ನಿಮಗೆ ಚಮ್ಮಾರನನ್ನು ಹಿಡಿದು ಕೊಡಬೇಕೆಂದಿದ್ದರೆ ನಾನು ನಿಮ್ಮೊಂದಿಗೆ ಬರುತ್ತೇನೆ, ನನ್ನನ್ನೇ ಕರೆದುಕೊಂಡು ಹೋಗಿ. ಯಾಕೆ, ನಿನಗೆ ಪ್ರಾಣದ ಮೇಲೆ ಆಸೆ ಇಲ್ವೇ? ಬೇಡ ಸ್ವಾಮಿ, ನನ್ನನ್ನೇ ಹಿಡಿದುಕೊಡಿ, ನಾನೇ ನಿಜವಾದ ಕವಿ. ಈತ ನನ್ನನ್ನು ಉಳಿಸಲು ಸುಳ್ಳು ಹೇಳುತ್ತಿದ್ದಾನೆ. ಇಲ್ಲ ಸ್ವಾಮಿ, ಈತನು ಕವಿಯಲ್ಲ, ನಾನು ಕವಿಯಲ್ಲ. ನಿಮಗೆ ಕವಿ ಬೇಕೆಂದಿದ್ದರೆ ನಾನು ಕವಿಯಾಗಿ ನಿಮ್ಮೊಂದಿಗೆ ಬರುತ್ತೇನೆ, ಕರೆದುಕೊಂಡು ಹೋಗಿ. ನಮಗೆ ಬೇಕಿರೋದು ಅಪರಾಧಿ, ಅಪರಾಧ ಮಾಡಿದವನಲ್ಲ. ಹೇಳಿ ಸ್ವಾಮಿ. ನಿಮಗೆ ಈ ತರ ಬೇಸರ ಪ್ರಭು?
ಇಡೀ ಭೂಮಂಡಲಕ್ಕೆ ನಾನು ಒಡೆಯ. ಎಂತಹ ಚಂದದ ಸುಳ್ಳು! ನಿಜವೂ ಚಂದವಿದ್ದ ಮಾತ್ರಕ್ಕೆ ಸುಳ್ಳಾಗಬೇಕೇನು ಪ್ರಭು? ಹಾಗಿದ್ದರೆ ಆ ವಿಜಯಾದ್ರಿ ಪರ್ವತದ ತುತ್ತ ತುದಿಯಲ್ಲಿರುವ ಕಲ್ಲುಗಳು ನನ್ನನ್ನು ಯಕಶ್ಚಿತ್ ಮನುಷ್ಯನೆಂದು ಸಾರಿ ಹೇಳುತ್ತಿದೆ. ಇಲ್ಲಿ ನೀನು ನೋಡಿದರೆ ನನ್ನನ್ನು ಭೂಲೋಕದ ಒಡೆಯನೆಂದು ಪರಿಹಾಸ್ಯ ಮಾಡುತ್ತಿರುವೆ. ಕ್ಷಮಿಸಿ ಪ್ರಭು, ಈ ಭೂಮಿಯ ಮೇಲಿನ ಎಲ್ಲಾ ನದಿಗಳು ಕೆಂಪಾದುದು ನಿಮ್ಮ ಯುದ್ಧಗಳಿಂದ ಹರಿದ ರಕ್ತದಿಂದ ಎಂಬುದನ್ನು ಮರೆತಿದೇನು? ನೀವು ಎಂತಹ ಗೆಲುವನ್ನು ಪಡೆದಿದ್ದೀರಿ ಎಂದರೆ ಅದು ಪಡೆದವನಿಗೆ ಕನಸು ಎನ್ನಿಸುವಂತಹ ಗೆಲುವು. ಇಂತಹ ಅನುಮಾನಗಳು ನಿಮ್ಮ ಮನಸ್ಸಿನಲ್ಲಿ ಬರಬಾರದೆಂದೇ ಆ ವಿಜಯಾದ್ರಿಯಲ್ಲಿ ನಿಮ್ಮನ್ನು ಲೋಕ ಸಾಮ್ರಾಟನೆಂದು ಘೋಷಿಸುವ ಪ್ರಶಸ್ತಿಯನ್ನು ಬರೆಯಲು ಸಿದ್ಧತೆಯಾಗಿದೆಯಲ್ಲ ಪ್ರಭು. ಇಲ್ಲ, ನಮ್ಮ ರಾಜ್ಯದಲ್ಲಿದ್ದ ಶಿಲ್ಪಿಗಳು ಮಾತ್ರವಲ್ಲ, ನಾವು ಸೆರೆ ಹಿಡಿದ ಸೈನಿಕರು ಸೇರಿದಂತೆ ಎಲ್ಲರೂ ಸೋತು ಹೋಗಿದ್ದಾರೆ. ಆ ಬಂಡೆಯಲ್ಲಿ ಕೊರೆದ ಯಕ್ಕಶಿತ್ ಅಕ್ಷರಗಳನ್ನು ಅಳಿಸಲಾರದೆ ಕೈ ಚೆಲ್ಲಿದ್ದಾರೆ. ಏನು, ಅಕ್ಷರಗಳು ಅಳಿಸಲಾಗದೆ ಉಳಿದಿವೆಯೇ? ಅವು ನನ್ನ ಎಲ್ಲ ವಿಜಯಗಳು ನಿಜವೆಂಬುದನ್ನು ಸುಳ್ಳೆಂದು ಸಾರಿ ಹೇಳುತ್ತಿರುವಂತೆ ಭಾಸವಾಗುತ್ತೆ ನನಗೆ. ಈ ಗುಣವನ್ನು ಮುಖದಲ್ಲಿ ಮರೆಮಾಚಿಕೊಂಡು ಭ್ರಮಿಸುವುದು ನನಗೆ ಸಾಧ್ಯವಿಲ್ಲ. ಪ್ರಭು, ವಿಜಯಾದ್ರಿ ಪರ್ವತದಲ್ಲಿನ ಕಲ್ಲಿನ ಅಕ್ಷರಗಳು ಅಳಿಯದೇ ಇರುವುದು ನನಗೇನು ಬೇರೆ ಯಾತರದ ಸೂಚನೆಯಾಗಿರುವಂತೆ ತೋರುತ್ತಿದೆ ಪ್ರಭು. ಅಂದರೆ ಪ್ರಭು, ನನ್ನ ಯುಗಾಂತರದ ಕಾಲಜ್ಞಾನವನ್ನು ಆಧರಿಸಿ ಹೇಳುವುದಾದರೆ ಭೂಮಿಯ ಮೇಲೆ ಶತ್ರು ಶೇಷ ನಾಶವಾದರೆ ವಿಜಯಾದ್ರಿ ಕಲ್ಲಿನ ಅಕ್ಷರಗಳನ್ನು ಅಳಿಸಬಹುದು. ಇದು ಅಹಿತವಾದರೂ ಸತ್ಯ ಪ್ರಭು. ಹೊರ ಪ್ರಪಂಚವನ್ನೆಲ್ಲ ಕೆತ್ತ ಮೇಲೂ ಇನ್ನು ಯಾರಿದ್ದಾರೆ ಶತ್ರುಗಳು? ನನ್ನ ಮೇಲೆ ನಾನೇ ಯುದ್ಧ ಮಾಡಿಕೊಳ್ಳಲೇನು? ಶತ್ರುಗಳು ಹೊರಗೆ ಇರಬೇಕಿಲ್ಲ, ಅವರು ಒಳಗಿನವರು ಇರಬಹುದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಒಳಗಿನವರು ನಿಮ್ಮ ಮಕ್ಕಳಿನ್ನೂ ಚಿಕ್ಕವರು, ಅಂದರೆ ನಿಮ್ಮ ತಮ್ಮಂದಿರೇ ನಿಮ್ಮ ಶತ್ರುಗಳಾಗಿರಬಹುದಲ್ಲವೇ ಪ್ರಭು? ಚಕ್ರವರ್ತ, ನಿನ್ನ ಬಾಯಿಂದ ನನ್ನ ದುರಾದೃಷ್ಟವೇ ಇಂಥ ಘೋರ ಪದಗಳನ್ನು ನುಡಿಸುತ್ತಿರಬಹುದೇ? ನನ್ನ ತಮ್ಮಂದಿರು ನನ್ನ ಶತ್ರುಗಳಾಗಿರಲು ಸಾಧ್ಯವಿಲ್ಲ, ಇದು ಅಸಂಭವ. ಪ್ರಭು, ಅವರು ನಿಮ್ಮನ್ನು ಅಣ್ಣ ಎಂದು ಗೌರವಿಸಬಹುದು, ಆದರೆ ನಿಮ್ಮನ್ನು ತಮ್ಮ ದೊರೆ ಎಂದು ಒಪ್ಪಿ ತಾವು ಸಾಮಂತನೆಂದು ಸಾರಿಕೊಂಡಿಲ್ಲವೆಂದು ಇರಬಹುದು. ಈ ಮಾತಿನ ಅರ್ಥ? ಚಕ್ರವರ್ತ, ನಿನ್ನ ಮಾತು ಸುಳ್ಳಾಗಲಿ ಎನ್ನುವುದು ನನ್ನ ಹರಕೆ. ಕಳಿಸು, ದಿಗ್ವಿಜಯದ ಸಂಭ್ರಮದಲ್ಲಿ ಪಾಲ್ಗೊಳ್ಳುವ ಓಲೆಗಳನ್ನು ಕಳಿಸು. ಇಲ್ಲಿ ಬಂದ ಮೇಲೆ ಶರಣಾಗತಿಯನ್ನು ಪ್ರಕಟಿಸುವಂತೆ ತಿಳಿಸುವ, ಒಪ್ಪದಿದ್ದರೆ ಮತ್ತೆ ಯುದ್ಧ. ಸೋದರರನ್ನು ಅಗಲಿಸುವುದು ಪಾಪದ ಕಾರ್ಯ, ಆದರೆ ರಕ್ತ ಸಂಬಂಧಗಳನ್ನು ಮಾತ್ರ ಅಧಿಕಾರಕ್ಕೆ ಸಂಬಂಧಗಳು ಗಟ್ಟಿಗೊಳ್ಳುವವು. ಇಷ್ಟಕ್ಕೂ ತಮ್ಮಂದಿರಲ್ಲಿ ಯುದ್ಧ ನೀವೇ ಮೊದಲಿಗರಿನಲ್ಲ ಪ್ರಭು. ಅಣ್ಣನೋ ತಮ್ಮನೋ ಶತ್ರು ಶೇಷ ನಾಶವಾದರೆ ಸಾಕು, ಪ್ರಶಸ್ತಿ ಪಡೆದಲ್ಲಿ ಸ್ವಸ್ತಿ ಶ್ರೀ ಶ್ರೀ ಶ್ರೀ. ಈಗೀಗ ನನ್ನ ಮನಸ್ಸಿನಲ್ಲಿ ಬೆಳಕು ಮೂಡುತ್ತಿದೆ.